ಕೀರ್ತಿ ನಮಗಿದೆ. ಅದನ್ನ ತಿಳಿದೇ ಇಲ್ಲಿಗೆ ಬಂದಿರೋದು ಮೇಡಮ್. ಏನಾದರೂ ನನ್ನ ನೆನಸಿಟಿ ಇದ್ರೆ ನನ್ನ ನಂಬರ್ ಕಾಂಟ್ಯಾಕ್ಟ್ ಮಾಡಿ. ಓಕೆ ನಾನು ಬರ್ತೀನಿ ಮೇಡಮ್. ನಿಮ್ಮ ಟಚ್ ಅಲ್ಲಿ ಇರ್ತೀನಿ. ದೇವರು ಒಳ್ಳೇದು ಮಾಡಿ. ನಮಸ್ಕಾರ. ಮೇಡಮ್ ಈ ಮನುಷ್ಯನಿಗೆ ಎಷ್ಟು ದುಡ್ಡಿದ್ರೆ ಎಂತ ಪ್ರಯೋಜನ? ಅದನ್ನ ಅನುಭವಿಸೋಕೆ ಒಂದು ಯೋಗ ಬೇಡವಾ? ಅಲ್ಲ ಈ ಹುಚ್ಚರ ಕೈಗೆ ಒಂದು 100 ರೂಪಾಯಿ ನೋಟ್ ಕೊಟ್ಟರೆ ಅದನ್ನ ಕನ್ನಡ ಪ್ರಭಾ ಅಂತ ತಿಳ್ಕೊಳ್ಳೋದಿಲ್ವಾ? ಸರಿ ನೀನು ಹೋಗಿ ಭಾವನನ್ನ ನಾನು ಬಂದು ನೋಡಕ್ಕೆ ಹೇಳು. ಈಗಲೇ ಕರೀಬೇಕಾ? ಆಯ್ತು ಸರಿ ಹೋಗಿ. ಈ ಮೇಡಮಿಗೆ ಕನ್ನಡ ಪ್ರಭಾ ಅಂತ ಹೇಳಿದ ಅರ್ಥ ಆಗಲಿಲ್ಲ. ಚಕ್ಕ ನರಳ ಅಂತ ಹೇಳಬೇಕಾಗಿತ್ತು. ಡೋಂಟ್ ವರಿ, ಭಯಪಡುವಂತದ್ದೇನೂ ಇಲ್ಲ. ಅರ್ಚನಾ, ಈಕೆ ಚಂದ್ರ ಅಂತ ತನ್ನ ಗಂಡ ಸತ್ತ ಸುದ್ದಿ ಕೇಳಿ ಹೀಗಾಗಿದ್ದಾಳಂತೆ. 7 ವರ್ಷದಿಂದ ಹೀಗೆ ಇದ್ದಾಳಂತೆ. ನಾವು ಒಳ್ಳೆ ಟ್ರೀಟ್ಮೆಂಟ್ ಕೊಟ್ಟರೆ ಗುಣ ಆಗಬಹುದು. ಹೆಸರು ಭಾವನಾ. ನಿನ್ನ ಹೆಸರು ಚಂದನ ಅಲ್ಲ? ವಾಸು, ವಾಸು ಎಲ್ಲಿ ಹೋದ ಇವನು? ಏ ಮುಟ್ಟಾಳ, ಇಲ್ಲಿದ್ದೀನಣ್ಣ. ಏನ್ ಏ ಈ ಕಾರ್ಗೆ ಏನೋ ಮಾಡ್ತಿದ್ಯಾ ನೀನು? ಅದೇನ್ ಕೇಳ್ತಾ ಇದ್ರಾ? ಈ ಡಬ್ಬಾ ಗಾಡಿದು ಗೇರ್ ಬಾಕ್ಸ್ ಬಿತ್ತಾ ಇದೀನಿ. 5 ನಿಮಿಷ ಟೈಮ್ ಕೊಡಿ, ಫುಲ್ ಬಿಚ್ಚು ಬಿಡ್ತೀನಿ. ನೆಟ್ ಬಾರೋ ನನ್ನ ಮಗನೇ, ಬರೋ ಡಬ್ಬಾ. ನೀನು ಗಾಡಿ ಅಲ್ಲ, ನೀನು ಗೇರ್ ಬಾಕ್ಸ್ ಬಿಚ್ಚಬೇಕಾಗಿರೋದು ಆ ಗಾಡಿದು. ಇದು ಬರೀ ಹೆಡ್ ಲೈಟ್ ಪ್ರಾಬ್ಲಮ್, ಅರ್ಥ ಆಯ್ತಾ? ನಾನು ಅದೇ ಅನ್ಕೊಂಡೆ, ಇಷ್ಟು ಚೆನ್ನಾಗಿರೋ ಗಾಡಿದು ಗೇರ್ ಬಾಕ್ಸ್ ಯಾಕೆ ಪ್ರಾಬ್ಲಮ್ ಅಂತ. ನಟ್ಟು ಬೇರೆ ಸಖತ್ ಟೈಟ್ ಆಗಿದೆ ಅಣ್ಣ. ಎಲ್ಲ ಲೂಸ್ ಮಾಡ್ಬಿಟ್ಟೆ ಅಲ್ಲ. ಬಿಡ್ತೀನ ಮತ್ತ? ಅಯ್ಯೋ ನನ್ನ ಮಗನೆ, ಕಚ್ಚಡ ನನ್ನ ಮಗನೆ, ಮೊದ್ಲೋಗೆಲ್ಲ ಟೈಟ್ ಮಾಡು. ಆ ಗಾಡಿ ಲೂಸ್ ಮಾಡ್ಬಿಟ್ಟು ಆಮೇಲೆ ಇದನ್ನ ಟೈಟ್ ಮಾಡ್ಲಾ? ಆಮೇಲೆ ನಿನ್ನ ನಟ್ಟು ಬೋಲ್ಟ್ ನಾ ಲೂಸ್ ಮಾಡ್ತೀನಿ. ಅಯ್ಯೋ ಹೋಗು. Thank you.